ಕಾಗೆ ಹೋರಾಟ ನ್ಯಾಯ ಕಾಗೆ ಹೋರಾಟ ಎದ್ದ ಕಾಗೆ ಹೋರಾಟ ನ್ಯಾಯ ಕಾಗೆ ಹೋರಾಟ ಮಹಿಳಾ ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವ ಆಡಳಿತ ಮಂಡಳಿಗೆ ಹೇಳಿದಿಕ್ಕಾರ ಮಹಿಳಾ ಕಾರ್ಮಿಕರನ್ನು ಏಕಾಏಕಿಯಾಗಿ ತೆಗೆದುಹಾಕಿರುವ ಜೆಡ್ ಎಸ್ ಕಂಪನಿ ಆಡಳಿತ ವರ್ಗಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು ಕಾರ್ಮಿಕ ಮಹಿಳಾ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆತಿಕ್ಕಂತ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ ಮಹಿಳಾ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆತಿಕ್ಕಂತ ಎಚ್ಆರ್ಗೆ ಹೇಳಿದಿಕ್ಕಾರ ಬೇಕೇ ಬೇಕು ಕಂಪನಿ ಆಡಳಿತ ವರ್ಗಕ್ಕೆ ಹೇಳಿದಿಕ್ಕಾರ ಜಲ್ಟ ಕಂಪನಿ ಎಚ್ಆರ್ಗೆ ಹೇಳಿದಿಕ್ಕಾರ ಜಲ್ಟ ಕಂಪನಿ ಎಚ್ಆರ್ಗೆ ಹೇಳಿದಿಕ್ಕಾರ ಜಲ್ಟ ಕಂಪನಿ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ ಆಡಳಿತ ಸರ್ಕಾರ ಒಂದೇ ಸರ್ಕಾರ ಶೋಷಣೆ ಮಾಡಿದಂತ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಇವತ್ತು ಹತ್ತಿ ಬೆಲೆ ವ್ಯಾಪ್ತಿ ಕೈಗಾರಿಕಾ ಪ್ರದೇಶ ವ್ಯಾಪ್ತಿ ಬರುವಂತಹ ಜಲ್ಟಾ ಕಂಪ್ನಿ ಇದುವರೆಗೂ ಕಾರ್ಮಿಕರ ವಿಚಾರದಲ್ಲಿ ಹಲವಾರು ರೀತಿಯ ಶೋಷಣೆಗಳನ್ನು ಮಾಡ್ಕೊಂಡು ಬಂದಿದ್ದು ಆ ವಿಚಾರ ನಮ್ಮ ಕರ್ನಾಟಕ ಕಾರ್ಮಿಕ ಸೇನೆಗೆ ತಿಳಿದಿರ್ತದೆ ಗೊತ್ತಾಗಿದ್ದು ನಿನ್ನೆ ಕಾರ್ಮಿಕರೆಲ್ಲ ನಮ್ಮ ಜೊತೆ ಬಂದು ಅವರ ಅಳಲನ್ನು ತೋಡ್ಕೊಂಡ್ರು ನಮ್ಗೆ ಈ ಥರ ಏಕಾಏಕಿಯಾಗಿ ಗುತ್ತಿಗೆದಾರರಾಗಿರ್ಬೋದು ಎಚ್ ಆರ್ ಆಗಿರ್ಬೋದು ಎಲ್ಲರಾಗಿರ್ಬೋದು ನಮ್ಮನ್ನು ಕ್ಲೀನಾಗಿ ಒಂದು 5-6 ತಿಂಗಳು ಕೆಲಸ ಕೊಡ್ತಾರೆ ತದನಂತರ ನಮ್ಮನ್ನು ಕೆಲಸದಿಂದ ನೀವು 6 ತಿಂಗಳು ಬರಬೇಡ್ರಿ 4 ತಿಂಗಳು ಬರಬೇಡ್ರಿ ತದನಂತರ ಬನ್ನಿರಿ ನೀವು 4 ತಿಂಗಳು ಆದ ನಂತರ ಬನ್ನಿರಿ ಅಂತ ಹೇಳೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಇದರೆಲ್ಲ ಬಂದು ಅವ್ರ ಅಳಲನ್ನು ತೋಡ್ಕೊಂಡ್ರು ನಮಗೆ ನಾವು ಕಾನೂನು ರೀತಿ ಏನಿದೆಯೋ ಅದನ್ನು ಕಾರ್ಮಿಕ ಇಲಾಖೆ ಗಮನಕ್ಕೆ ದಾವೆ ಸಲ್ಲಿಸಿ ಎಲ್ಲ ಮಾಡಿದ್ವಿ ದಾವೆ ಸಲ್ಲಿಸೋಕೆ ಸಹ ಅವರು ಸಹ ಎಲ್ಲ ಕಾರ್ಮಿಕರು ನೊಂದ ಕಾರ್ಮಿಕರು ದಾವೆ ಸಲ್ಲಿಸೋಕೆ ಬಂದಿದ್ದರು ದಾವೆ ಸಲ್ಲಿಸಿದ ತದನಂತರ ಇಂದು ಇವತ್ತು ಬೆಳಗ್ಗೆ ಏನು 7:30 ಕೆಲಸಕ್ಕೆ ಬಂದಿದ್ದಾರೆ ಯಾರು ದಾವೆ ಸಲ್ಲಿಸೋಕ್ಕೆ ಬಂದಿದ್ದರು ಕಾರ್ಮಿಕರು ಅವರನ್ನು ಮಾತ್ರ ಬೇರೆ ಕಾರ್ಮಿಕರನ್ನೆಲ್ಲ ಹೊರತುಪಡಿಸಿ ಏನು ಇವರು ವಿರುದ್ಧವಾಗಿ ನ್ಯಾಯ ಕೇಳೋಕ್ಕೆ ಬಂದಂಥ ಕಾನೂನು ರೀತಿಯಲ್ಲಿ ನ್ಯಾಯ ಕೇಳಕ್ಕೆ ಬಂದಂತಹ ಕಾರ್ಮಿಕರನ್ನು ಮಾತ್ರ ಇವತ್ತು ಕೆಲಸದಿಂದ ನೀವು ಇವತ್ತು ಬರಬೇಡಿ 15 ತಾರೀಕು ಬನ್ನಿ 20 ತಾರೀಕು ಬನ್ನಿ ಅಂಥೇಳಿ ಏಕಾಏಕಿ ಕೆಲವು ಗುತ್ತಿಗೆದಾರರು ನಿಂದಿಸಿರ್ತಾರೆ ಈ ಗಮನ ನಮ್ಮ ಇದಕ್ಕೆ ಏನೋ ಸಂಘಟನೆ ಗಮನಕ್ಕೆ ಬಂದಾಗ ನಾವು ಕರ್ನಾಟಕ ಕಾರ್ಮಿಕ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂದರೆ ಬಹುಜನ ದಲಿತ ಸಂಘರ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಸತೀಶ್ ಅವರು ಅದೇ ರೀತಿಯಾಗಿ ಆನೇಕಲ್ ತಾಲೂಕಿನ ಕರ್ನಾಟಕ ಕಾರ್ಮಿಕ ಸೇನೆ ಅಧ್ಯಕ್ಷರು ಆನಂದ್ರವರು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸತೀಶ್ರವರು ಎಲ್ಲ ನಾವು ಪ್ರವೀಣವರು ಎಲ್ಲನೂ ಸಹ ನಾವು ಇವತ್ತು ಏನು ಈ ಕಂಪ್ನಿಯ ಅಂದರೆ ಜಲ್ಟಾ ಕಂಪ್ನಿ ಹತ್ರ ಬಂದು ಎಚ್ ಆರ್ ಆಗಿಬಿಟ್ಟು ಗುತ್ತಿಗೆದಾರರನ್ನು ಮಾತಾಡಿದಾಗ ನಾವು ಇದೇ ರೀತಿಯಾಗಿ ಅಂತ ಹೇಳ್ತಾಯಿದ್ರು ನಾವು ನ್ಯಾಯಯುತವಾದಂಥ ಶಾಂತಿಯುತವಾದಂಥ ಒಂದು ಚಿಕ್ಕ ಒಂದು ಪ್ರತಿಭಟನೆಯನ್ನು ಕಾರ್ಖಾನೆಯ ಹೆಬ್ಬಾಗಿಲಿನ ಮುಂದೆನೇ ಸಹ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮದು ತಾತ್ಕಾಲಿಕ ಅನ್ನೋ ಮಾತಿಲ್ಲ ಎಲ್ಲೇ ರೀತಿ ಯಾವುದೇ ರೀತಿಯಾಗಿ ನಾವು ಕಾರ್ಮಿಕರ ಪರ ನೊಂದ ಮಹಿಳೆಯರ ಪರ ಶೋಷಣೆ ಎಲ್ಲಿ ನಡೀತಾಯಿದೆಯೋ ಆ ಎಲ್ಲ ವಿಚಾರವಾಗಿ ಏನು ತಾತ್ಕಾಲಿಕ ಅನ್ನೋ ಮಾತಿಲ್ಲ ಯಾವತ್ತೂ ಶಾಶ್ವತವಾದಂತಹ ಹೋರಾಟಗಳನ್ನು ಮಾಡೇ ಮಾಡ್ತೀವಿ ಮುಂದಿನ ದಿನದಲ್ಲಿ ಸಹ ಇವತ್ತು ಏನು ಈ ಕಾರ್ಮಿಕನ ಇದನ್ನು ಇವತ್ತು ಏನು ಚಿಕ್ಕದಾಗಿ ಸಾಂಕೇತಿಕವಾಗಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಇದನ್ನು ಈ ಜಲ್ಟಾ ಕಂಪ್ನಿಯವರಾಗಲಿ ಇನ್ನು ಸುತ್ತಮುತ್ತಲ ಕಂಪ್ನಿಯವರಾಗಲಿ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ನಿಜವಾದ ಏನು ಕನಿಷ್ಠ ವೇತನ ಏನಿದೆಯೋ ಅವ್ರಿಗೆ ಆ ಕನಿಷ್ಠ ವೇತನ ಕೊಡಬೇಕು ಕಾರ್ಮಿಕರು ಇವತ್ತು ಏನು ಯಂತ್ರಗಳ ಥರ ಅವರು ದುಡಿ ಒಂದು ಕಡೆ ಯಂತ್ರ ಆದರೆ ಒಂದು ಕಡೆ ಇವರೇ ಯಂತ್ರಗಳಾಗಿಬಿಟ್ಟಿರ್ತಾರೆ
ಇವರು ಏನೋ ಇಂಥ ಯಂತ್ರಗಳ ಥರ ದುಡಿಯೋಂಥ ಕಾರ್ಮಿಕರಿಗೆ ಇವತ್ತು ಸಮಾನ ಏನೋ ಕಾನೂನಿನ ಅಡಿಯಲ್ಲಿ ಏನು ಸೌಲಭ್ಯಗಳು ಬರ್ತದೋ ಅದು ದಯವಿಟ್ಟು ಏನು ಇವ್ರಿಗೆ ಸಿಗಬೇಕು ಅಂಥೇಳಿ ಏನು ತಾತ್ಕಾಲಿಕ ಅಲ್ಲ ಶಾಶ್ವತವಾದಂಥ ಹೋರಾಟಗಳನ್ನು ಮಾಡಿಕೊಂಡೇ ಬರ್ತದೆ. ಆದರೆ ಮುಂದಿನ ದಿನದಲ್ಲೇ ಸಹ ಈ ಜಡ್ಡ ಕಂಪ್ನಿಯವರು ಸಹ ಇದನ್ನು ಇವತ್ತು ಸಾಂಕೇತಿಕ ಹೋರಾಟವನ್ನು ತಿಳ್ಕೊಂಡು ಎಚ್ಚೆತ್ಕೊಂಡು ಏನೋ ಒಂದು ಕನಿಷ್ಠ ವೇತನ ನೀಡಬೇಕು, ಯಾವುದೇ ರೀತಿ ಮಹಿಳೆಯರ ಮೇಲೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಬೀರಬಾರ್ದು, ಇದನ್ನು ಒಂದು ಎಚ್ಚರಿಕೆಯಾಗಿ ಮೇಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರನ್ನು ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡಿದ ನೋಡ್ತಾ ಇದ್ದಾರೆ, ಮತ್ತು ಸ್ಥಳೀಯರಿಗೆ ಯಾವುದೇ ಉದ್ಯೋಗ ಕೊಡದಂತ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಮ್ಮ ಒಂದು ಕಾರ್ಮಿಕ ಸೇನೆ ಏನು ಮಾಡ್ತೀರಾ? ಈಗ ಕರ್ನಾಟಕ ಕಾರ್ಮಿಕ ಸೇನೆ ಈ ವಿಚಾರವಾಗಿ ಮುಂದಿನ ದಿನದಲ್ಲಿ ಇವತ್ತು ಜಾಗೃತರಾಗಿ ಇದನ್ನು ಜಾಗೃತಿ ಕಾರ್ಮಿಕರನ್ನು ಮತ್ತು ಕಾರ್ಮಿಕ ಇದು ಏನು ಆಡಳಿತ ವರ್ಗಗಳನ್ನು ಜಾಗೃತಿ ಪಡಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತದೆ. ಚೆಲ್ಟೆಕ್ ಕಂಪನಿಯಲ್ಲಿ ಸುಮಾರು 30-50 ಮಹಿಳಾ ಕಾರ್ಮಿಕರನ್ನ ಏಕಾಏಕಿ ಯಾವುದೇ ಒಂದು ಇಂಟಿಮೆಂಟ್ ಇಲ್ದಿರಾ, ಯಾವುದೇ ಒಂದು ನೋಟಿಸ್ ಪೀರಿಯಡ್ ಇಲ್ದಿರಾ ಅವ್ರನ್ನ ಹೊರಹಾಕಿರೋಂಥದ್ದು. ಇದೇ ವಿಚಾರದಾಗಿ ನಿನ್ನೆ ಲೇಬರ್ ಕೋರ್ಟ್ಗೆ ಹೋಗ್ಬಿಟ್ಟು ಇವತ್ತು ಒಂದು ಕೇಸನ್ನು ಕೂಡ ದಾಖಲೆ ಮಾಡಿರ್ತೀರಿ. ಈ ದಾಖಲೆ ಮಾಡಿದಂಥ 50 ಜನಗಳನ್ನು ಟಾರ್ಗೆಟ್ ಮಾಡಿ ಇವತ್ತು ಬೆಳಗ್ಗೆ 8:00-8 ಮಹಿಳೆಯರು 50 ಜನ ಕೆಲಸಕ್ಕೆ ಬರ್ತಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಒಳಗೆ ಬಿಡ್ತಾರೆ, ಬಿಸಿಲಲ್ಲಿ ಕುಳಿಸಿ ಅವರಿಗೆ ಒಂದು ಅನ್ಯಾಯವನ್ನು ಮಾಡ್ತಾರೆ, ಒಳಗಡೆನೆ ಬಿಟ್ಕೊಡೋದಿಲ್ಲ. ಈ ವಿಚಾರವನ್ನು ನಮಗೆ ಮತ್ತೆ ಫೋನ್ ಮಾಡಿ ಹೆಣ್ಮಕ್ಳು ನಮಗೆ ನಮ್ಮ ಕರ್ನಾಟಕ ಸೇನೆಗೆ ವಿಷಯವನ್ನು ಮುಟ್ತಾರೆ. ಅದೇ ಸಮಯದಲ್ಲಿ ಮುದ್ರಾ ಜನರ ಅಧ್ಯಕ್ಷತೆಯಲ್ಲಿ ನಾವು ಇಲ್ಲಿ ಬಂದ್ಬಿಟ್ಟು ಹೆಣ್ಣುಮಕ್ಳ ಜೊತೆ ಕೂತ್ಕೊಂಡು ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟವನ್ನು ಮಾಡ್ತೇವೆ. ನಮಗೆ ಬೇಕಾದಂಥದ್ದು ನೊಂದಿರೋ ಬಡ ಹೆಣ್ಮಕ್ಳಿಗೆ ನಮ್ಮ ಕೆಲಸವನ್ನು ಕೊಡಿ, ಕೆಲಸ ಒಳಗಡೆ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಲಸದಿಂದ ವಂಚಿತರನ್ನಾಗಿ ಮಾಡಿಕೊಡಿ. ಅವ್ರಿಗೆ ಮಕ್ಕಳ ಮರಿಯಾಗೆಲ್ಲ ಮೋಸ ಆಗ್ತದೆ, ಅವ್ರ ಮನೆಗೆ ಮೋಸ ಆಗ್ತದೆ ಅಂತ ಕೇಳ್ತಾ ಇವತ್ತು ಒಂದು ಟಿಡ್ಡೇಕರಲ್ಲಿ ಒಂದು ಶಾಂತಿಯುತವಾದಂಥ ಒಂದು ಹೋರಾಟವನ್ನು ಮಾಡಿ ಇವತ್ತು ಹೋರಾಟವನ್ನು ಮಾಡಾದಮೇಲೆ ಎಚ್ ಆರ್ ಮತ್ತು ಕಾಂಟ್ರಾಕ್ಟರ್ ಇಬ್ಬರು ಸೇರಿ ಇವತ್ತು 50 ಜನ ಹೆಣ್ಮಕ್ಳು ಕೂಡ ಒಳಗಡೆ ಕೆಲಸ ಕೊಡ್ತೀನಿಬಿಟ್ಟು ಕರ್ಕೊಂಡೋಗಿದ್ದಾರೆ. ಯಾವತ್ತಿದ್ರು ಕೂಡ ಇದು ನಿಮಗೆ ಗೊತ್ತಾಗ್ತದೆ, ಯಾವತ್ತಿದ್ರು ಕೂಡ ನೊಂದ ಕಾರ್ಮಿಕರಿಗೆ ಮೋಸ ಆದಂಥ ಕಾರ್ಮಿಕರ ಪರವಾಗಿ ಯಾವತ್ತು ಸದಾ ಕೆಲಸ ಮಾಡ್ತದೆ ಕರ್ನಾಟಕ ಕಾರ್ಮಿಕ ಸೇನೆ ಅಂತ ಹೇಳ್ತಾ. ಕಂಪ್ನಿಯಲ್ಲಿ ಸುಮಾರು 25-30 ಜನಗಳ ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ತೆಗೆದು ಅವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ವಿಷಯ ನಮ್ಗೆ ತಿಳಿದು ಬಂದಾಗ ಡಾಕ್ಟರ್ ಆರ್ ಎಮ್ ಎನ್ ರಮೇಶ್ ಅಣ್ಣನವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಕರ್ನಾಟಕ ಕಾರ್ಮಿಕ ಸೇನೆ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಹಾಗಾಗಿ ಇವತ್ತು ಜಲ್ಟೆ ಕಂಪ್ನಿಯಲ್ಲಿ ಕಾರ್ಮಿಕರಿಗಾದ ಅನ್ಯಾಯವನ್ನು ನಮ್ಮ ಸ್ನೇಹಿತರಾದ ಸತೀಶ್ ಆಗಿರ್ಬೋದು, ಹಾಗೂ ಜಿಲ್ಲಾಧ್ಯಕ್ಷರಾದ ಮುರುಜ ಅಣ್ಣನವರು ಹಾಗೂ ತಿರುಪಾಳೆ ಸತೀಶ್ ಅವರ ಎಲ್ಲರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಪ್ರತಿಭಟನೆಗೆ ಜಲ್ಟೆ ಕಂಪ್ನಿಯವರು ಸಹ ಗುತ್ತಿಗೆದಾರರು ಸಹ ಸ್ಪಂದಿಸಿ ಇವತ್ತು 30 ಜನ ಕಾರ್ಮಿಕರನ್ನು ಪುನಃ ಕಾರ್ಖಾನೆಗೆ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಮತ್ತೆ ಈ ಕಾರ್ಮಿಕರಿಗೆ ಈ ಕಾರ್ಖಾನೆಯಲ್ಲಿ ಕನಿಷ್ಠ ವೇತನವನ್ನು ಸಹ ನೀಡ್ತಾ ಇಲ್ಲ, ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈಗ ನಾವು ಈ ಕಂಪ್ನಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ. ಇನ್ನು ಮುಂದೆ ಈ ಥರ ಏನಾದರೂ ತೊಂದರೆಗಳು ಕಂಡುಬಂದಾಗ ನಾವು ಡಾಕ್ಟರ್ ಆರ್ ಎಮ್ ಎನ್ ರಮೇಶ್ ಅಣ್ಣನವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ.